ಮುತ್ತೈದೆ ಭಾಗ್ಯ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ವಟಸಾವಿತ್ರಿ ವ್ರತದ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಹಲವಾರು ವ್ರತಗಳಿವೆ, ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದು, ವರಮಹಾಲಕ್ಷ್ಮಿ ವ್ರತ ಕೂಡ ಒಂದು. ಅದರ ವಿಶೇಷತೆ ಏನು ಬನ್ನಿ ತಿಳ್ಕೊಳ್ಳೋಣ. ವಿಶಾಲಕ್ಷ್ಮಿ ಅವರೇ, ಸಾಮಾನ್ಯವಾಗಿ ಓಕೆ ತಿಲಕಾವತಿ ಅವರೇ ತಿಳಿಸ್ಕೊಡಿ ಅದ್ರ ಬಗ್ಗೆ. ವರಮಹಾಲಕ್ಷ್ಮಿ ಹಬ್ಬ ಯಾವಾಗೂ ಶ್ರಾವಣ ಶುಕ್ರವಾರದಲ್ಲಿ ಬರುತ್ತೆ. ಆ ವ್ರತವನ್ನು ಮಹಿಳೆಯರು ಮುತ್ತೈದೆಯರು ಆಚರಿಸುವಂಥದ್ದು. ಆ ದಿವಸ ಬೆಳಗ್ಗೆನೇ ಎದ್ದು ಶುಚಿಭೂರ್ತರಾಗಿ ದೇವಿಗೆ ಕಳಶ ಇಟ್ಟು ಸೀರೆ ಉಡಿಸಿ, ಅಂದರೆ ಏನೇನು ಎಲ್ಲ ನಮ್ಮ ಸೌಕರ್ಯಕ್ಕೆ ತಕ್ಕಂತೆ ಮಂಗಳ ಗೌರಿಯನ್ನು ಮಹಾಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡುವಂಥದ್ದು. ಸಂಜೆ ಮುತ್ತೈದೆಯರನ್ನೆಲ್ಲ ಕರೆದು ಅವರಿಗೆ ಅರಶಿನ, ಕುಂಕುಮ, ಬಳೆ, ಮಡ್ಲಕ್ಕಿ ಈ ಥರ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದನ ಪಡ್ಕೊಂಡು ಪ್ರಸಾದಗಳನ್ನು ಎಲ್ಲರಿಗೂ ಹಂಚೋದು ಈ ವರಮಹಾಲಕ್ಷ್ಮಿ ವೃತ್ತದ ಒಂದು ಇದು. ಅದು ಅಲ್ಲದೆ ಮುತ್ತೈದೆಯರು ಮುತ್ತೈದೆ ಭಾಗ್ಯಕ್ಕೋಸ್ಕರ, ಸಂಪತ್ತಿಗೋಸ್ಕರ, ಆಯು ವೃದ್ಧಿಗೋಸ್ಕರ ಮತ್ತು ಮಕ್ಕಳ ಶ್ರೇಯಾಭಿವೃದ್ಧಿಗೋಸ್ಕರ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ. ಹೇಳಿ. ಇದರಲ್ಲಿ ಮುಖ್ಯವಾಗಿ ಅವರು ಕಂಕಣ ಧಾರಣೆ ಮಾಡ್ತಾರೆ, ಅಂದ್ರೆ ದಾರವನ್ನು ಕಟ್ಟುವ ದಾರವನ್ನು ಹೂವಿನ ಹೂವಿನ ಜೊತೆ ಕಟ್ತಾರೆ. ತಾಯಿಯ ಆಶೀರ್ವಾದ ಪೂಜೆ ಮಾಡಿರ್ತಾರಲ್ಲ, ಆ ಹೂವನ್ನು ತಗೊಂಡು ಅರಶಿನದ ದಾರದಲ್ಲಿ ಕೈಗೆ ಕಟ್ಟಿಕೊಂಡು ಹಬ್ಬನ ಆಚರಿಸ್ತಾರೆ. ಆ ತಾಯಿಯ ವರ ನಮಗೆ ಸಿಗುತ್ತೆ, ಆಕೆ ಪ್ರಸಾದ ಅಲ್ವೇ ಹೂವು, ಅದನ್ನು ಕಟ್ಟಿಕೊಂಡು ಆ ಹಬ್ಬನ ಆಚರಣೆ ಮಾಡೋದು. ಅದು ಅಲ್ಲದೆ ಸಿಹಿ ಅಡುಗೆಗಳನ್ನು ಮಾಡಿ ದೇವಿಗೆ ನೈವೇದ್ಯ ಮಾಡಿ ಬರೋ ಜನರಿಗೆ ಅವುಗಳನ್ನೆಲ್ಲ ಪ್ರಸಾದ ರೀತಿಯಲ್ಲಿ ಕೊಟ್ಟು ಅದಾದ ಅನ್ನದಾನನೂ ಆಗುತ್ತೆ, ಪ್ರಸಾದನೂ ಕೊಟ್ಟಾಗ ಆಗುತ್ತೆ. ಅವರೆಲ್ಲರ ಆಶೀರ್ವಾದ ಪಡೆಯೋಕ್ಕೋಸ್ಕರ, ದೇವಿಯ ಅನುಗ್ರಹ ಪಡೆಯೋಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತೀವಿ. ಅದು ನಮ್ಮ ಹಿಂದೂಗಳು ಭಾರತೀಯರು ಅಂತಲೇ ಹೇಳ್ಬೋದು. ಭಾರತೀಯ ಮಹಿಳೆಯರಿಗೆ ಬಹಳ ಶ್ರೇಷ್ಠವಾದಂಥ ಹಬ್ಬ. ಮುತ್ತೈದೆಯರಿಗೆ ಮುತ್ತೈದೆ ಭಾಗ್ಯಕ್ಕೋಸ್ಕರ ಮತ್ತು ಗಂಡನ ಶ್ರೇಯಸ್ಸಿಗೋಸ್ಕರ, ಆಯು ವೃದ್ಧಿಗೋಸ್ಕರ, ಮಕ್ಕಳಿಗೋಸ್ಕರ ಈ ಹಬ್ಬನ ಆಚರಣೆ ಮಾಡ್ತೀವಿ. ಓಕೆ. ಜೊತೆಯಲ್ಲಿ ನಮ್ಮ ದಾಸರು ಏನು ಹೇಳ್ತಾರೆ, ಲಕ್ಷ್ಮಿಯನ್ನು ವರ ಮಹಾಲಕ್ಷ್ಮಿ ಅಲ್ವಾ, ಹಯಮ್ಮನ ಮನೆಗೆ ಬರಮಾಡ್ಕೊಳ್ಳೋದು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಯಮ್ಮನ ಕರೆದು ಕಂಕಣ ಕೈಯ ತಿರುಗುತ್ತ ಬಾರೆ, ಕುಂಕುಮಾಂಗಿತೆ ಪಂಕಜ ಲೋಚನೆ, ವೆಂಕಟ ರಮಣನ ಬಿಂಕದ ರಾಣಿ ಅಂತ ಹೇಳ್ತಾರೆ. ಕಂಕಣ ಕೈಯ ಅಮ್ಮನೇ ಅದನ್ನು ಕಂಕಣ ಕಟ್ಕೊಂಡಿದ್ದಾಳಂತೆ ಮಹಾಲಕ್ಷ್ಮಿ. ಆದ್ದರಿಂದ ಅವಳ ಶ್ರೇಯಸ್ಸು ನಮಗೆ ಬೇಕಂತ ಅವಳ ಹತ್ರ ಹಿಟ್ಟು ಆ ಕಂಕಣವನ್ನು ಕಟ್ಕೊಳ್ಳೋದು ಹೆಣ್ಣು ಮಕ್ಕಳಿಗೆ ಭಾಳ ಶ್ರೇಯಸ್ಸು. ಅದರ ಜೊತೆಯಲ್ಲಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪವ ಕಾಲುವೆ ಅರಿಸಿ ಶುಕ್ರವಾರದ ಪೂಜೆ, ಆ ಯಮ್ಮನಿಗೆ ಭಾಳ ಪ್ರೀತಿಯಾಗಿರತಕ್ಕಂಥ ಸಜ್ಜಿಗೆ, ಸಕ್ಕರೆ ಹಾಕಿ ಅದರಲ್ಲಿ ತುಪ್ಪ ಹಾಕಿ ಸಜ್ಜಿಗೆ ಮಾಡಿ ತಾಯಿಗೆ ನೈವೇದ್ಯ ಮಾಡಿದ್ರೆ ಭಾಳ ಸಂತೋಷವಂತೆ. ಅಂಥ ಸಂತೋಷಕರವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋದು, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ನಮ್ಮ ದಾಸರು ಕರೀತಾರೆ. ಇಷ್ಟು ಇಷ್ಟು ಸಂತೋಷ ಆ ಯಮ್ಮನ ನಮ್ಮ ಎದುರಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಭಾವನೆ ಮಾಡಿಕೊಂಡ ತಾಯಿ ಬಾಮ್ಮ ನಮ್ಮನೆಗೆ ನಮ್ಮನೆಗೆ ಸ್ವಲ್ಪ ಇದ್ಬಿಟ್ಟು ಹೋಗಂತ ಯಾರು ಹೇಳೋದೇ ಇಲ್ಲ ಆ ಭಾಗ್ಯಲಕ್ಷ್ಮಿನ. ಆ ಯಮ್ಮ ಅನುಗ್ರಹ ಇಲ್ಲದ ಮೇಲೆ ನಾವೆಲ್ಲ ಏನು ಮಾಡೋಕ್ಕಾಗಲ್ವಲ್ಲ, ಭಾಗ್ಯ ಬೇಕು, ಸೌಭಾಗ್ಯ ಬೇಕು, ಆ ಸೌಭಾಗ್ಯನೇ ಮುತ್ತೈದೆ ಭಾಗ್ಯ. ಆ ಭಾಗ್ಯ ಇರೋದಕ್ಕೋಸ್ಕರನೇ ಒಂದು ಭಾಗ್ಯ ಅದು ಲಕ್ಷ್ಮಿ ಬಾರಮ್ಮ ನಮ್ಮನೆಗೆ ಬಾರಮ್ಮ ಅಂತ ಬೇಡಿ 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 ಕರೀತಾ ಇರ್ತೀವಿ. ಆ ಕಂಕಣದ ಫಲ ಅದೇ ದಾಸರು ಹೇಳ್ಬಿಟ್ರು, ತಾಯಿ ಕಟ್ಕೊಂಡಿದ್ದಾಳೆ ಆ ಕಂಕಣ, ಅದನ್ನು ನೀವು ಕಟ್ಕೊಳ್ರಿ, ಕಟ್ಕೊಂಡ್ರೆ ಅವಳ ಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ನಮ್ಮ ದಾಸರು ಹೇಳ್ತಾರೆ. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಎಷ್ಟು ಮಹಾಲಕ್ಷ್ಮಿ ಆಗಿ ಹೆಜ್ಜೆಯ ಮೇಲೆ ಹೆಜ್ಜೆನಿಟ್ಟು ಬಾ, ನಮ್ಮನ್ನು ಬಿಟ್ಟು ಹೋಗ್ಬೇಡಮ್ಮ ನಮ್ಮನೆಗೆ ಬಾಮ್ಮ ಅಂತ ಮುದ್ದು ಮುದ್ದಾಗಿ ಕರೀತಾ ಇರ್ತಾರೆ ತಾಯಿನ. ಅಂತೂ ಮಹಾಲಕ್ಷ್ಮಿಯ ವ್ರತ ಅದೇ ಸೌಭಾಗ್ಯವನ್ನು ಕೊಡತಕ್ಕಂಥ ವರ ಮಹಾಲಕ್ಷ್ಮಿ ವ್ರತ. ಹೆಣ್ಣುಮಕ್ಳು ಆಚರಣೆ ಮಾಡೋದೆಲ್ಲ ಎಲ್ಲ ಭಾಗ್ಯಕ್ಕಿಂತ ಹೆಚ್ಚಾಗಿ ಆ ಮುತ್ತೈದೆ ಭಾಗ್ಯ ಬೇಕಂತಲೇ ಎಲ್ಲ ಆಚರಣೆ ಮಾಡೋದು. ಅದ್ರ ಜೊತೆಯಲ್ಲಿ ನಮಗೆ ಸಕಲ ಸಂಪತ್ತು ಬೇಕು, ಸೌಭಾಗ್ಯ ಬೇಕು. ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಚೆನ್ನಾಗಿರಬೇಕು, ಅವರು ಬುದ್ಧಿವಂತರಾಗಿರಬೇಕು, ಅವರು ಶ್ರೇಯಸ್ಸಾಗಿ ಬದುಕಬೇಕು ಅಂತ ಭಾಗ್ಯವನ್ನು ಬೇಡೋದು ಹೆಣ್ಣುಮಕ್ಳ ಒಂದಿದ್ದು. ಯಾಕಂದರೆ ತಾಯಿಯಾಗಿರ್ತಕ್ಕಂಥವಳಿಗೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಒಂದು ಆಸೆ. ತಾಯಿ ಪೂರ್ಣವಾಗಿರ್ತಕ್ಕಂಥವಳು, ಪರಾಶಕ್ತಿ ತಾಯಿ, ಆಮೇಲೆ ಮಹಾಲಕ್ಷ್ಮಿ ತಾಯಿ, ಪಾರ್ವತಿ, ಎಲ್ಲ ತಾಯಿಯ ಅಂಶವೇ ಹೊರತು ಭೂಮಿದೇವಿ ಅಂತ ಹೇಳ್ತೀವಿ ನಾವು, ಭೂಲೋಕದಲ್ಲಿದ್ದೀವಿ. ಈ ಭೂದೇವಿ ಏನು, ಅವಳು ತಾಯಿನೇ, ನಮ್ಮನ್ನು ಒತ್ಕೊಂಡಿರ್ತಕ್ಕಂಥ ಅವಳು ತಾಯಿ. ಆಮೇಲೆ ಗಂಗಾ ಹರಿತಾ ಇರ್ತಾರೆ, ಗಂಗಾ, ಯಮುನಾ, ಕಾವೇರಿ, ಸರಸ್ವತಿ, ನರ್ಮದಾ, ತುಂಗಭದ್ರ ಎಂಬತಕ್ಕಂಥ ಎಲ್ಲ ನದಿಗಳು ತಾಯಿಯಾಗೇ ನಾವು ಭಾವನೆ ಮಾಡ್ತೀವಿ. ತಂದೆ ಅಂತ ಯಾರನ್ನೂ ಹೇಳೋದೇ ಇಲ್ಲ, ಯಾಕಂದರೆ ತಾಳ್ಮೆಯಿಂದ, ಆ ತಾಳ್ಮೆಯಿಂದ ಇರ್ತಕ್ಕಂಥವಳು ತಾಯಿ. ಎಷ್ಟು ಕಷ್ಟ ಆದ್ರೇನು 9 ತಿಂಗಳು ಮಗುನ ಎತ್ತಿ ಸಾಕಿ ಸಲುವಿ ಆ ಮಗು ಏನು ಮಾಡಿದ್ರೇನು ಅದನ್ನು ಸಹಿಸ್ಕೊಂಡು
ನಮಗೆ ಶ್ರೇಯಸ್ಸು ಕೊಡ್ತಕ್ಕಂಥವಳು ತಾಯಿ. ಆ ತಾಯಿನ ಅಂಶನೇ ಮಹಾಲಕ್ಷ್ಮಿ. ಆ ಲಕ್ಷ್ಮಿಯ ಅನುಗ್ರಹ ಇದ್ಬಿಟ್ರೆ ನಮ್ಗೆ ಏನಾದರೂ ಕಷ್ಟ ಇರುತ್ತೆ. ಅಮ್ಮನ ಮನೆ ಚೆನ್ನಾಗಿದ್ರೆ ಹೆಣ್ಮಕ್ಳು ಯಜಮಾನರ ಮನೆ ಸ್ವಲ್ಪ ಕಷ್ಟ ಇದ್ರೆ ಪರವಾಗಿಲ್ಲ, ನೀವು ಸುಮ್ಮನೆ ರೀ, ನಮ್ಮ ಅಮ್ಮನ ಮನೆಗೆ ಹೋಗಿ ಕೇಳಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಇಸ್ಕೊಂಡ್ಬಂದು ಕೊಡ್ತೀನಿ, ನೀವೇನು ಕಷ್ಟಪಡಬೇಡಿ ಅಂತ ಅವ್ರ ಯಜಮಾನ್ರಿಗೆ ಹೇಳೋದಕ್ಕೆ ಒಂದು ಸಂತೋಷ ಇರುತ್ತಲ್ಲ. ಆದ್ದರಿಂದ ತಾಯಿ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾಳೆ ಅನ್ನತಕ್ಕಂಥ ಒಂದು ಮನಸ್ಸಿದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಆದ್ದರಿಂದ ಪರಾಶಕ್ತಿಯನ್ನು ಪೂಜೆ ಮಾಡೋದು ಗೌರಿ ವ್ರತ. ಆ ಗೌರಿ ವ್ರತ ಮಾಡ್ತೀವಿ, ಅದರಲ್ಲಿ ಪ್ರಮುಖವಾಗಿ ಮಂಗಳ ಗೌರಿ ವ್ರತ ಮಾಡ್ತಾರೆ ಮುತ್ತೈದೆ ಭಾಗ್ಯಕ್ಕೋಸ್ಕರ. ಆದರೆ ಮುತ್ತೈದೆ ಭಾಗ್ಯಕ್ಕೋಸ್ಕರ ಎಲ್ಲ ಮಂಗಳ ಗೌರಿ ಹೇಳ, ಮಂಗಳ ಗೌರಿ ವ್ರತ ಗಣಪತಿಗೆ ಮುಂಚೆ ಗೌರಿ ಗೌರಮ್ಮ ಬಂದ್ಬಿಡ್ತಾರೆ. ತಾಯಿಯ ವ್ರತ ಮಾಡಿದ ಮೇಲೆ ಮಗನ ಆಚರಣೆ ಮಾಡ್ತೀವಿ ಗಣಪತಿನ. ಆ ಮಂಗಳ ಗೌರಿ ಮಂಗಳವನ್ನು ಕೊಡ್ತಕ್ಕಂಥವಳು ಗೌರಿ. ಆ ಪರಾಶಕ್ತಿನೇ ನಮಗೆ ಮಂಗಳ ಗೌರಿಯಾಗಿ ಬರ್ತಾಳೆ. ಆ ಗೌರಿ ವ್ರತವನ್ನು ತಾಯಿಯೇ ಆಚರಣೆ ಮಾಡಿದ್ದು, ಪರಶಿವನ್ನ ಅರ್ಧ ಭಾಗ ಬೇಡಿ ತಾಯಿ ಆಚರಣೆ ಮಾಡಿದಂತೆ ಗೌರಿ ವ್ರತ. ಆಯಮ್ಮ ಮಾಡಿದ ವ್ರತವನ್ನು, ಆ ಮಂಗಳ ಗೌರಿ ವ್ರತವನ್ನು ಹೆಣ್ಮಕ್ಳು ಮಾಡೋದು ಭಾಳ ಶ್ರೇಯಸ್ ಅಂತ. ಹೆಣ್ಮಕ್ಳು ಒಂದು ವ್ರತನೂ ಬಿಡಬಾರ್ದು ಅನ್ನೋದು ಒಂದಿದು, ಹೇಗಾದರೂ ಮಾಡಿ ಗಂಡನ ಆಯುಸ್ಸು ಚೆನ್ನಾಗಿರಬೇಕು, ನಮ್ಮ ಯಜಮಾನರು ಚೆನ್ನಾಗಿರಬೇಕು, ಅವರು ಶ್ರೇಯಸ್ಸಾಗಿರಬೇಕು. ಯಾಕಂದರೆ ಅವ್ರ ನೆಳ್ಳಲ್ಲಿ ತಾನೇ ಹೆಣ್ಮಕ್ಳನ್ನ. ಇಷ್ಟೇ ನಾವು ದೊಡ್ಡವರಾಗಿದ್ರೇನು ಏನು ಊರಿಗೆಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಆದ್ರೇನು, ಅವರ ಸಹಕಾರ ಇದ್ರೇ ನಾವು ಎಲ್ಲದನ್ನು ಸಾಧನೆ ಮಾಡೋದಕ್ಕೆ ಒಂದು ಶಕ್ತಿ. ಆ ಶಕ್ತಿ ಸ್ವರೂಪಿಣಿಯಾಗಿರೋಳಿಗೆ ಒಂದು ಶಕ್ತಿ ಬೇಕು ಅನ್ನೋವಾಗ ಅದನ್ನು ಬಿಡೋದಕ್ಕೆ ಯಾರು ಇಷ್ಟನೇ ಪಡೋದಿಲ್ಲ. ಆದ್ದರಿಂದ ಆ ಶಕ್ತಿನ ಬೇಡಿ ಮಂಗಳ ಗೌರಿ ವ್ರತ ಅಂತ ಮಾಡ್ತೀವಿ. ಆ ಗೌರಮ್ಮ ನಮಗೆ ಎಲ್ಲ ಆಶೀರ್ವಾದ ಮಾಡ್ತಾಳೆ ಅಂತ ಆವತ್ತೊಂದು ದಿವಸನೂ ಆ ಕಂಕಣ ತಾಯಿ ಹತ್ರ ಇಟ್ಬಿಟ್ಟು ಅದನ್ನು ಗೌರಿ ವ್ರತದ ಆಚರಣೆ ಮಾಡಿದ್ದೀವಿ ಅಂತ ತಿಳಿಯೋದಕ್ಕೆ ಆ ದಾರವನ್ನು ನಾವು ಕಟ್ಕೋತೀವಿ. ಯಾಕಂದರೆ ದಾರ ಕಟ್ಟೋವಾಗ ಆ ತಾಯಿಯ ಪೂರ್ತಿ ಅನುಗ್ರಹ ನಮಗೆ ಸಿಕ್ಕಿದೆ ಅನ್ನೋದು ಒಂದು ಮನಸ್ಸಲ್ಲಿ ತುಂಬಿರುತ್ತೆ. ಆದ್ದರಿಂದ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡೋದು ಮಂಗಳಕರವಾಗಿ ನಾವು ಬಾಳ್ಬೇಕು ಅನ್ನೋದಕ್ಕೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಒಂದು ಶ್ರೇಯಸ್ಸಕ್ಕೋಸ್ಕರನೇ ನಾವು ಇದೆಲ್ಲ ಮಾಡ್ತಾ ಇರ್ತೀವಿ. ಅದ್ರ ಜೊತೆಯಲ್ಲಿ ಬೇರೆಯವರಿಗೆ ಅರಿಶಿನ ಕುಂಕುಮ ಮಳ್ಳೆಲ್ಲ ತುಂಬೋದು, ಅವರು ಚೆನ್ನಾಗಿರಲಿ, ಅವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ದೊಡ್ಡ ಭಾವನೆ ಇದು, ಒಳ್ಳೆಯ ಭಾವನೆ. ನಾವು ಮಾತ್ರ ಇದ್ದರೆ ಸಾಕಪ್ಪ ಅವ್ರು ಹೆಂಗೆ ಅನ್ನೋ ಹೋಗಲಿ ಅನ್ನೋ ಭಾವನೆ ಬರೋದಿಲ್ಲ. ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿರಬೇಕು, ಅವರು ಶ್ರೇಯಸ್ಸಾಗಿದ್ದರೆ ನಾವು ಇರ್ತೀವಿ ಅನ್ನೋ ಒಂದು ಏನು ಹೇಳಬೇಕು, ದೊಡ್ಡ ಮನಸ್ಸಿನಿಂದ ಉದಾರ ಮನಸ್ಸಿನಿಂದ ಮಾಡ್ತಕ್ಕಂಥ ವ್ರತಗಳು. ಒಂದು ವ್ರತ ಮಾಡ್ತೀವಂದರೆ ನಮ್ಮ ಜನ ಎಲ್ಲ ಕರಿತೀವಿ, ಅಕ್ಕ ತಂಗಿದೀರು ಅಣ್ಣ ತಮ್ಮದಿರು ಅಂತ ಹೇಳಿ ಎಲ್ಲರೂ ನಮ್ಮ ಮನೇಲಿ ತುಂಬಿಸ್ಕೊಂಡು ಮನೆ ತುಂಬ ನೆಂಟರು ಬಂದಿರ್ತಾರೆ. ಎಲ್ಲರೂ ಸೇರಿದಾಗ ಏನಾಗುತ್ತೆ, ದೊಡ್ಡ ಸಂತೋಷ ಸಿಗುತ್ತೆ. ನಮ್ಮ ಅಕ್ಕ ಬಂದಿದ್ದಾರೆ ರೀ, ನಮ್ಮ ಅಣ್ಣ ಬಂದಿದ್ದಾರೆ ರೀ, ನಮ್ಮ ಅತ್ತಿಗೆ ಬಂದಿದ್ದಾರೆ, ಏನಕ್ಕೆ ಅಂದರೆ ಇವತ್ತು ಮಂಗಳ ಗೌರಿ ವ್ರತ ಆಚರಣೆ ಮಾಡ್ತಾ ಇದ್ದೀವಿ, ಅದರಿಂದ ಎಲ್ಲರೂ ಕರೆಸಿದ್ದೀವಿ, ಈಗ ಒಟ್ಟುಗೂಡೋದು ಕೂಡ ಒಂದು ಸಂದರ್ಭ. ಇದನ್ನು ಆವತ್ತಿಂದ ದೊಡ್ಡವರು ನಮ್ಗೆ ಮಾಡಿಟ್ಟಿದ್ದಾರೆ, ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಯಾರೂ ಮನೆಗೆ ಬರೋದಿಲ್ಲ. ಬನ್ನಿ ನಮ್ಮ ಮನೆಗೆ ಬಂದು ಒಂದು ಹೊತ್ತು ಊಟ ಮಾಡೋಗಿ ಅಂದರೆ ಬರ್ತಾರೆ, ಅಯ್ಯೋ ನನ್ನ ಕೆಲಸ ಜಾಸ್ತಿ ರೀ, ಬರೋದಕ್ಕಾಗಲ್ಲ, ಸಾಕಷ್ಟು ಕೆಲಸ, ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಇದು ಮಾಡಬೇಕು ಅದು ಮಾಡಬೇಕು. ಆದ್ದರಿಂದ ಇಂಥ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮನೆ ಸಂಸಾರದಲ್ಲಿರ್ತಕ್ಕಂಥವ್ರು ಎಲ್ಲೆಲ್ಲಿ ದೂರ ಇದ್ರೂ ಆವತ್ತಿನ ದಿವಸ ಎಲ್ಲ ಒಟ್ಟುಗೂಡ್ತಾರೆ. ಮಂಗಳ ಗೌರಿ ವ್ರತ ಆಚರಣೆ ಮಾಡ್ತೀವಿ, ಗೌರಿ ವ್ರತ ಮಾಡ್ತೀವಿ, ವರಲಕ್ಷ್ಮಿ ವ್ರತ ಮಾಡ್ತೀವಿ, ಬನ್ನಿ ಅಂದಾಗ ಅಯ್ಯೋ ನಾವು ಹೋಗ್ಬೇಕಲ್ಲಪ್ಪ, ನಮ್ಮ ಮನೇಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅಲ್ಲಾದರೂ ಹೋಗಿ ತಾಯಿ ಅನುಗ್ರಹ ಪಡ್ಕೊಳ್ಳೋಣ ಅಂತ ಹೇಳಿ ಇಡೀ ಸಂಸಾರನೇ ಒಂದು ಸೇರುತ್ತೆ. ಒಂದು ಕುಡಿದಾಗ ಏನಾಗುತ್ತೆ, ಭಾಳ ಸಂತೋಷವಾಗುತ್ತೆ. ಆ ಸಂತೋಷದ ಜೊತೆಯಲ್ಲಿ ತಾಯಿ ಅನುಗ್ರಹ ನಮ್ಮೆಲ್ಲರಿಗೂ ಸಿಕ್ಕಿದೆ ಅನ್ನೋದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ವೀಕ್ಷಕರೇ. ಅದಕ್ಕೂ ವೃಕ್ಷಗಳಿಗೆ ಒಂದು ಮಹಿಮೆ ಅಂತಿದೆ, ಅದರದ್ದೇ ಆದ ಒಂದು ಪ್ರಾಧಾನ್ಯತೆಯನ್ನು ನಾವು ಕೊಡಲೇಬೇಕಾಗುತ್ತೆ. ಎಲ್ಲ ಶಕ್ತಿಯೂ ವೃಕ್ಷಗಳಲ್ಲಿ ಅಡಗಿದೆ ಅಂತಲೂ ಹೇಳ್ತಾರೆ. ಒಂದು ಮಂತ್ರ ಇದೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತೀವಿ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂವರು ಆ ವೃಕ್ಷದಲ್ಲಿ ಅಡಗಿದ್ದಾರೆ. ನಾವು ಅವರನ್ನು ಪೂಜೆ ಮಾಡಿದರೆ ನಮಗೆ ಎಲ್ಲ ವಿಧದ ವರಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ವೃಕ್ಷಗಳನ್ನು ಪೂಜೆ ಮಾಡ್ತೀವಿ. ಈಗ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ಹೋಗಿ ಇದು ನಾಗರಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರೆ. ಮಕ್ಕಳಿಲ್ಲದೇ ಇರೋರು, ಮದುವೆ ಆಗದೇ ಇರೋರು, ಏನೇ ಒಂದು ನಮಗೆ ಕುಂದು ಕೊರತೆಗಳಿದ್ದರೂ ಅಲ್ಲಿ ಹೋಗಿ ಆ ಭಗವಂತನ ವೃಕ್ಷವನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಎಷ್ಟೋ ಕಷ್ಟ ಕಾರ್ಪಣ್ಯಗಳೆಲ್ಲ ಪಾರಾಗುತ್ತೆ ಅಂತೇಳಿ ಇದೆ. ಈ ಮಂತ್ರ ಏನು ಹೇಳುತ್ತೆ, ಬ್ರಹ್ಮದೇವರು ಆ ಮೂಲ ಭಾಗದಲ್ಲಿ ಅಂದರೆ ಬೇರಿನ ಇದರಲ್ಲಿ ಇದ್ದಾರೆ, ಮಧ್ಯದಲ್ಲಿ ವಿಷ್ಣು ಭಗವಂತ ಇದ್ದಾನೆ, ಮೂಲದಲ್ಲಿ ಶಿವನ ಒಂದು ಸ್ವರೂಪ ವೃಕ್ಷದಲ್ಲಿ ಅಡಗಿದೆ ಅನ್ನೋದು ಈ ಮಂತ್ರದ ಇದು.
ಅಂದ್ರೆ ಯಾವುದೇ ದೇವರನ್ನ ನಾವು ಎಲ್ಲೇ ಹೋಗಿ ಹುಡುಕಬೇಕಾದಿಲ್ಲ. ಈಗ ಕೆಲವರು ಹೇಳ್ತಾರೆ ಅಶ್ವತ್ಥಕಟ್ಟೆಯಲ್ಲಿ ಹೋಗಿ ಏನೊಂದು ಮಾಡಬೇಡಿ, 10 ನಿಮಿಷ ಅಲ್ಲಿ ಕೂತ್ಕೊಳ್ಳಿ, ನಿಮ್ಮ ನೆಗೆಟಿವ್ ವೈಬ್ರೇಷನ್ಸ್ ಅಂತಾರೆ ಅದೆಲ್ಲ ಎಷ್ಟೋ ಕಡಿಮೆ ಆಗಿ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ದೊರಕುತ್ತೆ. ಅಲ್ಲಿನ ನಮ್ಮ ಉಸಿರಾಟಕ್ಕೂ ಆ ಗಿಡ ಮರದ ಒಂದು ಇದಕ್ಕೂ ವೈಬ್ರೇಷನ್ಸ್ ಚೇಂಜ್ ಆಗಿ ನಮ್ಮ ಪಾಸಿಟಿವ್ ಇದು ನಮಗೆ ಸಿಗುತ್ತೆ ಅಂತೇಳಿ ವೃಕ್ಷಗಳನ್ನು ಪೂಜೆ ಮಾಡೋದು ನಾವು. ಈ ವೃಕ್ಷ ಪೂಜೆ ಅನಾದಿ ಕಾಲದಿಂದ ಎಲ್ಲರೂ ಮಾಡಿಕೊಂಡೇ ಬಂದಿದ್ದಾರೆ, ನಾವು ಹೊಸದಾಗಿ ಏನು ಹೇಳೋ ಹಾಗೆ ಇಲ್ಲ. ಈ ಮಂತ್ರದಿಂದನೇ ನಮಗೆ ಗೊತ್ತಾಗುತ್ತೆ ನಾವು ವೃಕ್ಷಗಳಿಗೆ ಎಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಗೊತ್ತಾಗುತ್ತೆ. ಓಕೆ, ವಿಶಾಲಕ್ಷ್ಮಿ ಅವರೇ, ಸಾಮಾನ್ಯವಾಗಿ ವ್ರತ ಎಲ್ಲರೂ ಆಚರಣೆ ಮಾಡ್ತಾರೆ, ಆದರೆ ಅದಕ್ಕೆ ಮಡಿ ಅಂತ ತುಂಬ ಜನ ಹೇಳ್ತಿರ್ತಾರೆ. ಹಿಂದಿನ ಕಾಲದಿಂದನೂ ಇವತ್ತಿನವರೆಗೆ ಮಡಿ 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 ಅಂತಲೇ ಹೇಳ್ತಿರ್ತಾರೆ. ಒಂದು ರೀತಿ ಭಯಾನೇ ಹುಟ್ಟಿಸ್ಬಿಡುತ್ತೆ, ಮಡಿ ಅಂದರೆ ಏನಪ್ಪ ಅಂತ. ಈ ಮಡಿ ಅಂದರೆ ಏನು? ಪ್ರಮುಖವಾಗಿ ಇವತ್ತಿನ ದಿನದಲ್ಲಿ ಮಹಿಳೆಯರು ಕೆಲಸಕ್ಕೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಓದಿ ತಿಳ್ಕೊಳ್ಳುವಂತಹ ವ್ಯವಧಾನ ಇರೋದಿಲ್ಲ. ಸೊ ಈ ಮಡಿ ಆಚರಣೆ ಅಂತ ಅಂದರೆ ಏನು, ಕೊನೆಯದಾಗಿ ತಿಳಿಸ್ಕೊಡಿ. ಮಡಿ ಅಂದರೆ ಸ್ವಚ್ಛತವಾಗಿ ಬರೇ ಬಟ್ಟೆ ಉಟ್ಕೊಳ್ಳೋದು ಮಾತ್ರವಿಲ್ಲ, ಹೊಗದಂಥ ಬಟ್ಟೆ ಅದು ಸ್ವಚ್ಛತವಾಗಿ ಒಗೆದು ಶುದ್ಧವಾಗಿ ಇಟ್ಟಿದ್ದು, ಬೇರೆಯವರು ಅದನ್ನು ಮುಟ್ಕೊಂಡಿರ, ನಾವೇ ಸ್ನಾನ ಮಾಡಿ ಅದನ್ನು ಉಟ್ಕೊಂಡು ಆ ಬಟ್ಟೆ ಸ್ವತಃ ಭಗವಂತನ ಪೂಜೆ ಮಾಡೋದು ಒಂದು ಮಡಿ ಅಂತ ಹೇಳ್ತೀವಿ. ಅದು ಬರೇ ಬಟ್ಟೆನಲ್ಲಿ ಮಾತ್ರ ಮಡಿ ಇದೆಯಾ ಅಂದರೆ ಇಲ್ಲ, ಖಂಡಿತವಾಗಿ ಇಲ್ಲ. ಬರೇ ಬಟ್ಟೆನಲ್ಲಿ ಮಡಿ ಇದ್ದರೆ ನಾವು ಬಟ್ಟೆ ಉಟ್ಕೊಂಡ್ಬಿಟ್ಟಿದ್ದೀವಿ ಸಾಕು ಅಂತ ಅಂದ್ಕೊಬೋದು. ಅದು ಮಡಿ ಅನ್ನೋದು ಮನಸ್ಸಿನಲ್ಲಿದೆ, ಆ ಮನಸ್ಸು ತುಂಬ ಭಗವಂತನ ನಾವು ಸ್ಮರಣೆ ಮಾಡಿ 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 ಆ ಭಗವಂತನ ಅಲ್ಲಿ ತುಂಬಿಸ್ಕೊಬೇಕು. ಅಲ್ಲಿ ತುಂಬಿಸ್ಕೊಂಡ್ಬಿಟ್ರೆ ಅದು ಮನಸ್ಸು ಬಂದು ಶುದ್ಧವಾಗಿದ್ದರೆ ಅಲ್ಲಿ ಬಂದು ಭಗವಂತ ಕೂತ್ಕೋತಾರೆ. ಬರೀ ಬಟ್ಟೆಗಿಂತ ಮನಸ್ಸು ಶುದ್ಧ ಬೇಕು, ಅಲ್ಲಿ ಕಲ್ಮಷ ಇರಬಾರ್ದು. ಕಲ್ಮಷ ಇದ್ದರೆ ಭಗವಂತ ಬಂದು ಅಲ್ಲೆಲ್ಲಿ ಕೂತ್ಕೊಂಡಿರ್ತಾನೆ? ಎಲ್ಲರೂ ಹೇಳ್ತಾರೆ ಭಗವಂತನೇ ನಾನು, ನಾನೇ ಭಗವಂತ ಅಂತ ಎಲ್ಲ ಹೇಳ್ತಾರೆ. ಭಗವಂತ ಎಲ್ಲಿ ಅಲ್ಲಿ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಎಲ್ಲಿ ಇಲ್ಲ, ಎಲ್ಲ ಕಡೆಯೂ ತುಂಬಿ ತುಳುಕಾಡ್ತಿರ್ತಕ್ಕಂಥವನು ಭಗವಂತ ಅಂತ ಹೇಳ್ತೀವಿ. ಅವನಿಗೆ ರೂಪ ಲಾವಣ್ಯ ಏನು ಇಲ್ಲ ಅಂತ ಹೇಳ್ತೀವಿ, ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಹೇಳ್ತೀವಿ. ಅದಕ್ಕೆ ಹೇಳಬೇಕಾದ್ರೆ ಎಲ್ಲ ಕಡೆಯೂ ಇರುವ ಭಗವಂತ ನಮ್ಮಲ್ಲೂ ಇದ್ದಾನೆ ಅನ್ನೋದು ಒಂದು ಐದೀಗ ಇದೆ. ನಮಗೆ ಉಸಿರಾಟ ಇದೆಯಲ್ಲ, ಆ ಭಗವಂತ ಕೊಟ್ಟಿರೋದೇ ಆ ಉಸಿರಾಟ, ಅದು ಹೋಗಿ 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 ಬರ್ತಾ ಇರುತ್ತೆ. ಆ ಉಸಿರಾಟದಲ್ಲೇ ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾನೆ. ಆ ಶಿವ ಎಂಬತಕ್ಕಂಥ ಪರಶಿವನ ಅನುಗ್ರಹದಿಂದ ಆ ಜೀವ ಹೋಗಿ ಹೋಗಿ ಬರ್ತಾ, ಶಿವ 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 ಅಂತಲೇ ಹೋಗಿ ಹೋಗಿ ಬರ್ತಾ ಇರ್ತೈತೆ. ಅಂತೂ ಒಂದು ಶಿವನ ಸ್ಮರಣೆ ಮಾಡುವಾಗ ಅದೇ ಮಡಿ ಆಗುತ್ತೆ. ಆತ್ಮಶುದ್ಧಿ ಆತ್ಮಶುದ್ಧಿ ಲೇನ ವಾರಿಕೆ ಆಚಾರಮೆಂದುಕು ಅಂತ ವಿನರ ವೇಮನ್ನ ಅಂತ ವೇಮನ್ನ ಹೇಳಿದ್ದಾರೆ. ಆತ್ಮಶುದ್ಧ ಇಲ್ಲದ ಮೇಲೆ ಏನು ಮಡಿ ಮಾಡಿದ್ರೆ ಏನು ಸುಖ ಇಲ್ಲ. ಏನು ನಾವು ನಡ್ಕೊಂಡೋದ್ರೆ ನೀರು ಹಾಕ್ಕೊಂಡೋಗಿ ಅದ್ರ ಮೇಲೆ ಕಾಲು ಇಟ್ಕೊಂಡೋದ್ರೆ ಅದು ಶುದ್ಧವಲ್ಲ. ಇನ್ನು ಒಗೆದದ್ದು ಬಟ್ಟೆ ಉಟ್ಕೊಂಡ್ಬಿಟ್ರೆ ಶುದ್ಧವಲ್ಲ. ನಮ್ಮ ಏನು ಒಂದು ಇದು ಹೇಳ್ತಾರೆ, ಅನಾಚಾರ ಮಾಡೋರಿಗೆ ಏನೋ ವಿಷಯ ಎಲ್ಲ ಹೇಳ್ತಾರೆ, ಅದೆಲ್ಲ ಬೇಕಿಲ್ಲ. ನಾವು ನಮಗೋಸ್ಕರ ನಾವೇನು ಮಾಡಬೇಕು, ನಮ್ಮ ಆತ್ಮವನ್ನು ಶುದ್ಧವಾಗಿ ಇಟ್ಕೊಬೇಕು. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡೋದಕ್ಕಾಗೋದಿಲ್ಲ, ನಾವು ಹಣ ಕೊಡೋಕ್ಕಾಗಲ್ಲ, ಅವ್ರಿಗೇನೋ ಸೌಕರ್ಯ ಮಾಡೋಕ್ಕಾಗಲ್ಲ, ಆದರೆ ಅದೆಲ್ಲ ಆಗದೆ ಹೋದ್ರೇನು ಪರವಾಗಿಲ್ಲ. ಬೇರೆಯವ್ರಿಗೆ ತೊಂದರೆ ಕೊಡದಿರ ಇರೋದು ಒಂದು ದೊಡ್ಡ ಮಾನವೀಯತೆ ಅಲ್ಲ. ಅವ್ರ ಕಷ್ಟ ಕೊಟ್ಬಿಟ್ಟು ನಾವು ಎಷ್ಟು ದಿವಸ ಸಂತೋಷವಾಗಿರೋದಕ್ಕೆ ಸಾಧ್ಯ? ಅದು ಸಾಧ್ಯವಿಲ್ಲ. ಆದ್ದರಿಂದ ಇವತ್ತೇನು ನಮಗೆ ಅದು ಸಂಪತ್ತಾಗಿರ್ಬೋದು, ಸಂತೋಷವಾಗಿರ್ಬೋದು, ಆಮೇಲೆ ಮುಂದಕ್ಕೆ ಅದು ಕಷ್ಟವಾಗುತ್ತೆ. ಆದ್ದರಿಂದ ನಾವು ಬೇರೆಯವ್ರಿಗೆ ತೊಂದರೆ ಕೊಡದಿರ, ನಮ್ಮಲ್ಲಾದಂಥ ಸಹಕಾರ ಬೇರೆಯವ್ರಿಗೆ ಮಾಡಿದ್ರೆ ಅದೇ ಮಾನವ ಧರ್ಮ. ಆ ಧರ್ಮವನ್ನು ಆಚರಣೆ ಮಾಡಿದ್ರೆ ಅದಕ್ಕಿಂತ ಮಡಿ ಬೇರೆ ಇಲ್ಲವೇ ಇಲ್ಲ. ಮಡಿ ಅಂದರೆ ಅದೇ ಮಡಿ. ನಾವು ಭಗವಂತನ ಯಾವಾಗಲೂ ಸ್ಮರಣೆ ಮಾಡಿ ಅವನ ಮನಸ್ಸಿನಲ್ಲಿ ತುಂಬಿಸ್ಕೋಬೇಕು. ಅಂದರೆ ಮನಸ್ಸು ಕಲ್ಮಶವಾಗಿದ್ದುಕೊಂಡು 100 ಪೂಜೆ 100 ಏನು ಮಾಡಿದ್ರೆ ಭಗವಂತ ಅದನ್ನು ಇಚ್ಛೆ ಪಡೋದೇ ಇಲ್ಲ. ದೊಡ್ಡ ದೊಡ್ಡ ಆಹಾರ ತಗೊಂಡೋಗಿ ಹಾಕಿ, ಸ್ವಾಮಿ ನಿನಗೆ ದೊಡ್ಡ ಆಹಾರ ಹಾಕ್ಬಿಟ್ಟಿದ್ದೀನಿ, ಇದನ್ನು ನಿನ್ನ ತಗೋಪ್ಪ ಅಂದರೆ ಅವನು ಒಪ್ಕೊಳ್ಳೋದಿಲ್ಲ. ಅವನು ಏನು ಕೇಳ್ತಾನೆ, ಮನಸ್ಸಿನಿಂದ ನೀನು ಒಂದು ಸಣ್ಣದಾಗಿ ಭಕ್ತಿಯಿಂದ ಒಂದು ಸಣ್ಣ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳ್ತೀವಿ. ಒಂದು ಬಿಲ್ಪತ್ರೆ ನೀನು ಸಮರ್ಪಣೆ ಮಾಡಿದ್ರೆ ಶಿವ ಹತ್ಕೋತಾನೆ, ಇಲ್ಲ ಒಂದು ಬಿಲ್ವ ಇದು ತುಳಸಿ ದಳವನ್ನು ವಿಷ್ಣುಗೆ ಕೊಟ್ಟರೆ ಸಾಕು. ಅದೇನು ಬೇಕು, ಅದು ಮನಸ್ಸಿನಲ್ಲಿ ತುಂಬಿದ ಮನಸ್ಸಿನಿಂದ ಭಕ್ತಿ ಭಾವದಿಂದ ಅದನ್ನು ಕೊಟ್ಟರೆ ಭಗವಂತ ಒಪ್ಕೋತಾನೆ. ಧನ್ಯವಾದ ವಿಶಾಲಕ್ಷ್ಮಿ ಅವರೇ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಧನ್ಯವಾದ ತಿಲಕಾಪತಿ ಅವರೇ. ವೀಕ್ಷಕರೇ ನೋಡೋದಲ್ಲ